ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ವಿ ಆರ್ ಆಸ್ ಹಿಂದೂಸ್, ವಿ ಆರ್ ಬಾರ್ನ್ ಹಿಂದೂಸ್, ವಿ ವಿಲ್ ಡೈ ಆಸ್ ಹಿಂದೂಸ್, ವಿ ಆರ್ ಪರ್ಫಾರ್ಮಿಂಗ್ ಹಿಂದೂಯಿಸಂ. ನಾವೆಲ್ಲ ಸೇರಿ ಈ ಉತ್ತರ ಕರ್ನಾಟಕದಲ್ಲಿ ನೀವು ಅಸೆಂಬ್ಲಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಅಸೆಂಬ್ಲಿಯಲ್ಲಿ ನಾವು ಮಾಡಿಸಿದ್ದೇವೆ. ಯಾಕೆಂದ್ರೆ ಈ ಸರ್ಕಾರ ಬಂದ ಮೇಲೆ ಉತ್ತರ ಕರ್ನಾಟಕನ ಕಂಪ್ಲೀಟ್ ಮರ್ತೋಗ್ಬಿಟ್ಟಿದ್ದಾರೆ. ಇಲ್ಲಿ ವ್ಯಾಪಕವಾದಂತ ಜ್ವಲಂತ ಸಮಸ್ಯೆ, ಪ್ರತಿಭಟನೆ, ಇಲ್ಲಿ ನಡೆದಂತ ಅನೇಕ ಘಟನೆಗಳು, ಕರಪ್ಷನ್ ಇಶ್ಯೂಸು, ಆಮೇಲೆ ಇಲ್ಲೇ ಆತ್ಮಹತ್ಯೆ ಪ್ರಕರಣಗಳು ನಡೆದಿದ್ದು, ಕರಪ್ಷನ್ಗೋಸ್ಕರ ಇದೇ ಕ್ಷೇತ್ರದಲ್ಲಿ ಆತ್ಮಹತ್ಯೆ ಪ್ರಕರಣ, ಇವೆಲ್ಲ ಕೂಡ ಚರ್ಚೆ ಆಗ್ತದೆ ಅಂತೇಳಿ ಇದನ್ನ ದಾರಿ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೆ ಸ್ಪೀಕರ್ ಆಫೀಸಿಂದ ಟೆಲಿಫೋನ್ ಮಾಡಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಮಹಾತ್ಮ ಗಾಂಧೀಜಿಯವ್ರದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಫೋಟೋ ಅನಾವರಣ ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂತೇಳಿ ನನಗೆ ಆಹ್ವಾನಿಸಿದ್ರು ಟೆಲಿಫೋನ್ನಲ್ಲಿ. ಆಯಿತು ಅಂತೇಳಿ ನಾವೆಲ್ಲ ಭಾಳ ಸಂತೋಷದಿಂದ ಅವಶ್ಯಕತೆ ಇದೆ ಅಂತೇಳಿ ನಾವೆಲ್ಲ ಬರ್ತೀವಿ ಅಂತೇಳಿ ಒಪ್ಕೊಂಡಿದ್ವಿ, ಫೋನಲ್ಲಿ ಹೇಳಿದ್ರು ಅಷ್ಟೇ ನಮ್ಗೆ. ಆದರೆ ಇಲ್ಲಿ ಬಂದ ತಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ನಮಗೆ ಗೊತ್ತಾಯಿತು, ಸಾವರ್ಕರ್ ಫೋಟೋ ಕೂಡ ಆಗ್ತಾ ಇದ್ದಾರೆ ಅಂತೇಳಿ. ಸಾವರ್ಕರ್ಗೂ ನಮ್ಮ ರಾಜ್ಯಕ್ಕೂ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ಇದು ಕಾಂಟ್ರವರ್ಷಿಯಲ್ ಫಿಗರ್ ಅಂತ ಕೂಡ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಈಗ ನಾವು ಅದ್ರ ಚರ್ಚೆ ನಾವು ಬೇರೆ ಮಾಡ್ತೇವೆ. ಈಗ ನಾವು ಹೇಳ್ತಾ ಇರೋದು, ನಮ್ಮ ಮನವಿ ಏನಂದ್ರೆ, ಒಂದು ಈ ವಿಧಾನಸೌಧದಲ್ಲಿ ಸುವರ್ಣಸೌಧದಲ್ಲಿ ಇವತ್ತು ನಮಗೆ ಮೊದಲನೆಯ ದೇಶಕ್ಕೆ ಪ್ರಧಾನಮಂತ್ರಿ ಆಗಿದ್ದಂತ ಮೊದಲನೇ ಪ್ರಧಾನಮಂತ್ರಿ, ಆಧುನಿಕ ಭಾರತದ ನಿರ್ಮಾಣ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರ ಹಾಕ್ಬೇಕು, ಶಿಶುನಾಳ್ ಶರೀಫರ ಭಾವಚಿತ್ರ ಹಾಕ್ಬೇಕು, ವಿಶ್ವಗುರು ಬಸವಣ್ಣವರ ಫೋಟೋ ಹಾಕ್ಬೇಕು, ನಾರಾಯಣ ಗುರು ಅವರ ಫೋಟೋ ಹಾಕ್ಬೇಕು, ಕನಕದಾಸರ ಫೋಟೋ ಹಾಕ್ಬೇಕು, ಬಾಬು ಜಗಜೀವನ್ ರಾಮ್ ಫೋಟೋ ಹಾಕ್ಬೇಕು, ಕುವೆಂಪುರ ಅವರ ಫೋಟೋ ಹಾಕ್ಬೇಕು, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಫೋಟೋ ಹಾಕ್ಬೇಕು. ಹಿಂಗೆ ಅನೇಕ ನಮ್ಮ ನಾಯಕರುಗಳನ್ನ ಏನೇನು ನಾವು ಈ ರಾಷ್ಟ್ರದ ನಾಯಕರುಗಳು ಅಂತೇಳಿ ನಾವು ಹೇಳ್ತಾ ಇದ್ದೇವೆ, ಕುವೆಂಪುರ ಅವರು. ಸೊ ಹಂಗೆ ಈ ಭಾಗದ ಎಲ್ಲ ಹಿರಿಯ ಏನು ವಿಧಾನಸೌಧದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಸುವರ್ಣದಲ್ಲಿ, ಮತ್ತು ಈ ಭಾಗದ ಎಲ್ಲ ಬಸವಣ್ಣವರು ಆದಿಯಾಗಿ, ಶಿಶುನಾಥ್ ಶರೀಫ್ ಆದಿಯಾಗಿ, ಕುವೆಂಪು ಆದಿಯಾಗಿ, ನಾರಾಯಣ ಗುರು ಆದಿಯಾಗಿ ಅಂತ ಮಹಾನ್ ವ್ಯಕ್ತಿಗಳ ಕನಕದಾಸರ ಭಾವಚಿತ್ರ ಹಾಕ್ಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಹೊರತು ಯಾರು ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳೆ, ಈ ರಾಜ್ಯಕ್ಕೆ ಕ್ರಾಂತಿ ಬದುಕು ಎಲ್ಲೂ ಕೂಡ ದಾರಿ ತೋರಿಸಿದಂತ ನಾಯಕರನ್ನೆಲ್ಲ ಕೂಡ ನೀವು ಬಿಟ್ಟಿದ್ದೀರಿ. ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಬಹಳ ಯಾರು ಪ್ರಮುಖವಾಗಿ ನಾವು ನೀವೆಲ್ಲ ಸೇರಿ ಕಳೆದ 50 ವರ್ಷದಿಂದ ವಿಧಾನಸೌಧದಲ್ಲಿ ಅಲ್ಲಿ ಯಾವ ರೀತಿ ಯಾವ ಭಾವಚಿತ್ರ ಹಾಕಿದ್ದೇವೋ ಅದನ್ನೆಲ್ಲ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆದಿಯಾಗಿ ಎಲ್ಲರೂ ಕೂಡ ನೀವೆಲ್ಲ ಬಿಟ್ಟಿದ್ದೀರಿ. ಸೊ ಅದಕ್ಕೆ ನಿಮ್ದು ರಾಜಕಾರಣನೇ ಮುಖ್ಯನೇ ಹೊರತು ನಿಮ್ಗೆ ಜನರ ಬದುಕು ಭಾವನೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಆರ್ ಆಸ್ ಹಿಂದೂಸ್, ವಿ ಆರ್ ಬಾರ್ನ್ ಹಿಂದೂಸ್, ವಿ ವಿಲ್ ಡೈ ಆಸ್ ಹಿಂದೂಸ್, ವಿ ಆರ್ ಪರ್ಫಾರ್ಮಿಂಗ್ ಹಿಂದೂಯಿಸಂ ಬೆಟರ್ ದೆನ್ ದೆಮ್. ಅವರೆಲ್ಲ ಬರೀ ನಾಟಕ, ನಮ್ದು ಒಳಗಡೆ ನಮ್ಮ ಭಾವ, ಭಕ್ತಿ ಮತ್ತು ಆಚರಣೆ, ನಮ್ಮ ಆಚಾರ ವಿಚಾರ ಎಲ್ಲ ನಮ್ದು. ನಾವೆಲ್ಲ ಹಿಂದೂಗಳೇ, ನಮ್ಮ ಪ್ರಚಾರ, ನಮ್ಮ ಪ್ರಚಾರ ನಮ್ಮ ಸಂವಿಧಾನ. ಅವರು ಕರಪ್ಷನ್ ಚರ್ಚೆ ಆಗಬಾರ್ದು, ಓಟು ಓಟ್ ಕದ್ದಿದ್ ಚರ್ಚೆ ಆಗಬಾರ್ದು, ಇಲ್ಲಿ 40% ಚರ್ಚೆ ಆಗಬಾರ್ದು. ನಿನ್ನೆ ಬಂದು ನನಗೆ ಕೆ ಬಿ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳು ಬಂದಿದ್ರು ಇಲ್ಲಿ, ಅವರು ನಮ್ ಬಂದು ಒಂದು ಅರ್ಜಿ ಕೊಟ್ರು,
ಮೂವತ್ತಲ್ಲ ಸ್ವಾಮಿ 40% ಕೊಡೋ ಗಂಟ ನಮ್ಗೆ ದುಡ್ಡೇ ಕೊಡ್ತಾ ಇಲ್ಲ ಅಂತ ಲೆಟರ್ ಬರ್ದು ಕೊಟ್ಟವ್ರ ಅಸೋಸಿಯೇಷನ್ ಅವರು ಆ ಕಮಿಷನ್. ಇವೆಲ್ಲ ಚರ್ಚೆ ಆಗೋಗ್ತದೆ, ಇಲ್ಲಿ ಯಾರಿಗೂ ಏನು ಪರಿಹಾರ ಸಿಕ್ಕಿಲ್ಲ, ಅನ್ಯಾಯ ಆಗ್ತಾ ಇದೆ, ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ. ಯಾರು ಕೂಡ ದಿ ಮೋಸ್ಟ್ ಹೇಳ್ತಿರಲ್ಲ ಗವರ್ನೆನ್ಸ್ ಅನ್ನೋದು ಹೋಗ್ಬಿಟ್ಟಿದೆ. ಈಗ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಸುಳ್ಳಿನ ರಾಜ ಮುಖ್ಯಮಂತ್ರಿ, ನನ್ಗೆ ಗೊತ್ತೇ ಇಲ್ಲ ಈ ಫೋಟೋ ಹಾಕಿರೋದು ಅಂತ ಮೀಡಿಯಾ ಹೇಳಿದ್ರಲ್ಲ. ಎಲ್ಲರೂ ಉಂಟೇನ್ರಿ ಮುಖ್ಯಮಂತ್ರಿಗಳೇ, ನಿಮ್ ಸ್ಥಾನಕ್ಕೆ ಸಮರ್ಥನೆ ಮಾಡ್ಕೊಳ್ಳಿ, ನಿಮ್ಗೆ ಬೇಕಾದ ಸಮರ್ಥನೆ ಮಾಡ್ಕೊಳ್ಳಿ, ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ಈಗ ನಿಮ್ಗೆ ಸುಳ್ಳಿನ ರಾಜ ಅಂತ ನಾನು ನಿಮ್ಗೆ ಹೆಸರನ್ನ ಕೊಡ್ಬೇಕಾಗ್ತದೆ. ಓಕೆ, ನೀವು ಟೆಲ್ ದಟ್ ನೀವು ಹೋಗ್ತಾ ಇದ್ದೀರಿ ಪಾಲ್ಗೊಳ್ಳಿಕ್ಕೆ, ಅವರು ಹೋಗ್ತಾ ಇದಾರೆ ಒಳಗಡೆ ಪಾಲ್ಗೊಳ್ಳಿಕ್ಕೆ, ನನ್ಗೆ ಗೊತ್ತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳ್ಬೋದಾ? ಅವ್ರ ಅಜೆಂಡಾಗೆ ನಮ್ಮ ಅಜೆಂಡಾ, ನಾರಾಯಣ ಗುರು ಬೇಕು ನಮ್ಗೆ, ಬಾಬು ಜಗಜೀವನ್ ರಾವ್ ಬೇಕು, ಶೀತಾ ಶರೀಫ್ ಬೇಕು, ಬಸವಣ್ಣ ಬೇಕು, ಕುವೆಂಪು ಅವ್ರು ಬೇಕು, ಕನಕದಾಸರು ಬೇಕು ನಮ್ಗೆ, ಎಲ್ಲ ನಮ್ಮ ದಾರ್ಶನಿಕರೆಲ್ಲ ಕೂಡ ಬೇಕು, ವಾಲ್ಮೀಕಿ ಅವ್ರು ಬೇಕು. ಇದು ನಮ್ಮ ಅಜೆಂಡಾ. ನಮ್ಗೆ ಸಾಮಾಜಿಕ ನ್ಯಾಯ, ಎಲ್ಲ ಧರ್ಮದ ನಾಯಕರುಗಳು ಯಾರ್ಯಾರು ನಮಗೋಸ್ಕರ ಸಂತರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಅವ್ರದ್ದೆಲ್ಲ ಬೇಕು ಅನ್ನೋದು ನಮ್ಮ ಅಜೆಂಡಾ. ಅವರು ಸ್ವಾತಂತ್ರ್ಯಕ್ಕೇನು ಇಲ್ಲ, ಸ್ವಾತಂತ್ರ್ಯಕ್ಕೆ ಅವ್ರ ಕೊಡುಗೆ ಇಲ್ಲ. ಬ್ರಿಟಿಷ್ ಅವ್ರ ಜೊತೆ ಸೇರ್ಕೊಂಡಿದ್ರು, ತಪ್ಪು ಒಪ್ಪಿಗೆಯನ್ನ ಬರೆದ್ಕೊಟ್ಟಿದ್ರು. ನಾವು ಅದನ್ನ ಒಳಗಡೆನು ಕೂಡ ನಾವು ಪ್ರಸ್ತಾವನೆ ಮಾಡ್ತೀವಿ.